ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್ ಮೇನ್ ರೋಡ್ ಗುಲ್ಬರ್ಗಾ. ರಾಷ್ಟ್ರಕವಿ ಕುವೆಂಪು ಅವರ ಜನ್ಮದಿನದ ಅಂಗವಾಗಿ ವಿಶ್ವ ಮಾನವ ದಿನಾಚರಣೆಯನ್ನ ನಗರದ ಕೊದುತಾಯಿ ದೊಡ್ಡಪ್ಪ ಅಪ್ಪ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕುವೆಂಪು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿದ್ಯೇಶ್ವರ ಡಿಗ್ರಿ ಕಾಲೇಜಿನಿಂದ ಪದವಿಯನ್ನು ಪಡೆದು ಮುಂದೆ ನಾವು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಬೆಂಗಳೂರಿನ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ನಿರ್ದೇಶಕರಾದ ಡಾಕ್ಟರ್ ಸತೀಶ್ ಹೊಸ್ಮನಿ ಅವರು, ಪುಸ್ತಕಗಳು ದಾರಿ ದೀಪಗಳಿದ್ದಂತೆ, ಪ್ರತಿಯೊಬ್ಬರೂ ಪುಸ್ತಕ ಓದುವ ಹವ್ಯಾಸ ಇಟ್ಕೊಳ್ಬೇಕು, ನೀವು ಸಹ ಅನೇಕ ಗ್ರಂಥಗಳೊಂದಿಗೆ ಈ ಭಾಗದ ಕುವೆಂಪುಗಳಾಗಬೇಕೆಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿದ್ರು. ನನ್ನ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರ್ಗಿ. ಎಸ್ ಎಸ್ ಕೆ ಬಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಅವಾಗ ನಮ್ಮ ಎಸ್ ಬಿ ಮಹಾಜನ್ ಅಂತೇಳಿ ಇದ್ದರು ಪ್ರಾಚಾರ್ಯ, ಅವರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಪ್ರೊಫೆಸರ್ ಹೂಗಾರ್ ಅವರಾಗಿರ್ಬೋದು, ಮತ್ತು ನೀಲಮ್ಮ ಶೇರಿಕಾರ್ ಅವರಾಗಿರ್ಬೋದು, ಮತ್ತು ಬಕ್ಕಪ್ಪ ಅವರು ಅಂತೇಳಿ ನಿನ್ನೆ ಅವರು ಸಹಿತ ಬಂದಿದ್ದರು, ಕಲ್ಯಾಣರಾವ್ ಪಾಟೀಲ್ ಅಂತೇಳಿ ಅವರು ಸಹಿತ ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಇದ್ದಾರೆ. ಅನೇಕ ಬಹಳಷ್ಟು ನಮಗೆ ಅಂದರೆ ವಿಷಯದ ಬಗ್ಗೆ ಆಳವಾದಂತಹ ಅಧ್ಯಯನ ಮಾಡಿಕೊಟ್ಟಂತಹ ಕೀರ್ತಿ ನಮ್ಮ ಗುರುಗಳಿಗೆ ಸಲ್ಲುತ್ತದೆ ಅಂತ ಹೇಳಿ ಇರುವಂತಹ ಯಾಕಂದ್ರೆ ಇನ್ನೂ ಅವರು ಕಲಿಸಿದಂತಹ ಪಾಠದ ನೆನಪು ಇವತ್ತಿಗೂ ಇದೆ. ರಾಜಕೀಯ ಶಾಸ್ತ್ರ ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಎಲ್ಲವೂ ಸಹಿತ ನಾವು ಭಾಷಣವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ನಾವು ಅವರನ್ನು ನೆನ್ಕೊಳ್ತೇವೆ. ಇವತ್ತು ಈ ಒಂದು ಸಂದರ್ಭದಲ್ಲಿ ವಿಶ್ವ ಮಾನವ ಕುವೆಂಪು ಅವರವರ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಭಾನುವಾರ ನಿಮಗೆ ರಜೆಯನ್ನು ಇದ್ದಿರ್ಬೇಕು ಅನಿಸುತ್ತೆ. ಇವತ್ತು ರಾಜ್ಯ ಸರ್ಕಾರ ಇದು ಮಂಡ್ಯ ದಿನ ಹಾಲಿಡೇ ಅನಿಸುತ್ತೆ. ಇವತ್ತು ರಾಜ್ಯ ಸರ್ಕಾರವು ಸಹಿತ ರಾಜ್ಯದ ಎಲ್ಲ ಶಾಲೆಗಳಿಗೂ ಸಹಿತ ಇವತ್ತು ವರ್ಕಿಂಗ್ ಡೇ ಅಂತೇಳಿ ಸರ್ಕಾರದ ಆದೇಶ ನೀಡಲಾಗಿದೆ. ಇವತ್ತು ಜರ್ನಲಿಸಂ ಒಂದು ವಿಭಾಗದ ಮುಖ್ಯಸ್ಥರು ಸಹಿತ ಇದ್ದಾರೆ. ಇವತ್ತು ಬಹಳಷ್ಟು ಖುಷಿ ಅನ್ನಿಸ್ತು. ಗ್ರಂಥಾಲಯ ಮತ್ತು ಇಲ್ಲಿರ್ತಕ್ಕಂಥ ಗ್ರಂಥಾಲಯವನ್ನು ಆಧುನಿಕ ಡಿಜಿಟಲ್ ಗ್ರಂಥಾಲಯವನ್ನು ನೋಡಿ ಬಹಳಷ್ಟು ಖುಷಿಯಾಯಿತು. ಡಾಕ್ಟರ್ ರಾಣಿ ಬಿ ಪಾಟೀಲ್ ಅವರು ಮಕ್ಕಳ ಕಿಡ್ನಿ ಸಮಸ್ಯೆ ಕುರಿತು ಚಿಕಿತ್ಸೆ ನೀಡಲಿದ್ದಾರೆ. ಕಶ ಮಕ್ಕಳ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಡಿಸೆಂಬರ್ 1-31 ಉಚಿತ ಒಪಿಡಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿದ್ಧಗಂಗಾ ಆಸ್ಪತ್ರೆ, ವಸಂತನಗರ, ರಾಜರಾಜೇಶ್ವರಿ ಹೋಟೆಲ್ ಹತ್ತಿರ, ಕಲಬುರ್ಗಿ. ಅಲ್ಲಿರ್ತಕ್ಕಂತಹ ಪುಸ್ತಕಗಳನ್ನು ತಾವು ಓದೋದ್ರ ಮೂಲಕ ಹೇಗೆ ನಮ್ಮ ವಿಶ್ವ ಮಾನವ ಕುವೆಂಪುರವರು ಆಗಿ ಜಗತ್ತಿಗೆ ಮಾದರಿಯಾಗಿದ್ದರೆ, ತಾವು ಸಹಿತ ಇಲ್ಲಿ ಈ ಕಾಲೇಜಿನಲ್ಲಿ ಏನು ಓದಿ ನೀವು ಸಹಿತ ನಮ್ಮ ಭಾಗದ ಕುವೆಂಪುರವರು ಆಗಬೇಕು ಅಂತೇಳಿ ಸಂದರ್ಭದಲ್ಲಿ ನೀವು ಸಹಿತ ಏನು ಪುಸ್ತಕಗಳು ಬದುಕಿನ ದಾರಿದೀಪಗಳು ಅಂತ ಹೇಳಿ ನಾವು ಕರಿತೀವಿ. ಈ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ನಮಗೆ ಪುಸ್ತಕಗಳೇ ಮಾರ್ಗದರ್ಶನ. ಆ ಒಂದು ಗ್ರಂಥಗಳನ್ನು ಓದೋದ್ರ ಮೂಲಕ ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ, ಗ್ರಂಥಗಳು ನಾಡಿನ ಸಂಸ್ಕೃತಿಯ ಪ್ರತೀಕ ಅಂತ. ಅದೇ ರೀತಿ ಕುವೆಂಪುರವರು ಬರೆದಂತಹ ರಾಮಾಯಣ ದರ್ಶನವಾಗಿರ್ಬೋದು, ಅನೇಕ ಕೃತಿಗಳನ್ನು ಸಹಿತ ಇವತ್ತು ಬರೆದಿದ್ದಾರೆ. ನಮ್ಮ ಮೈಸೂರಿನಲ್ಲಿ ಕುವೆಂಪುರವರು ಓದಿದ ಒಂದು ಸ್ಥಳ ಇದೆ. ಆ ಒಂದು ಕುವೆಂಪುರವರು ಓದಿದ ಸ್ಥಳವನ್ನು ನಾವು ಕುವೆಂಪು ಕಾರ್ನರ್ ಅಂತೇಳಿ ಮಾಡಿ ಅಲ್ಲಿ ಕುವೆಂಪು ಅವರವರು ಬರೆದಂತಹ ಗ್ರಂಥಗಳನ್ನು ನಾವು ಈ ಸಂದರ್ಭದಲ್ಲಿ ಇಟ್ಟಿದ್ದೇವೆ. ಅಂದರೆ ಓದುಗರು ಬಂದು ಕುವೆಂಪುರವರು ಕುಳಿತಿದ್ದ ಸ್ಥಳದಲ್ಲಿಯೇ ಕೂತುಕೊಂಡು ಓದಿ ಇವತ್ತು ಹಲವಾರು ಅಭ್ಯರ್ಥಿಗಳು ಈಗಾಗಲೇ ಪ್ರೊಫೆಸರ್ ಹುಗಾರ್ ಅವರು ಹೇಳಿದ ಹಾಗೆ ನಮ್ಮ ಕೈಯಲ್ಲಿ, ಅಂದರೆ ನಾನು ನವೋದಯ ವಿದ್ಯಾಲಯದಲ್ಲಿ ಒಂದು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಬ್ಬರು IAS ಆಗಿದ್ದಾರೆ, ಇಬ್ಬರು IPS ಆಗಿದ್ದಾರೆ. ಇಲ್ಲಿನೇ ಅಳಂತಾಲೂಕಿನ ಖಜೂರಿ ಗ್ರಾಮದ ಒಬ್ಬ
ಶರಣಬಸಪ್ಪ ಡಾಕ್ಟರ್ ಶರಣಬಸಪ್ಪ ಡಗೆ ಅಂತೇಳಿ ಐ ಪಿ ಎಸ್ ಆಗಿ ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಡಾಕ್ಟರ್ಸು ಇಂಜಿನಿಯರ್ಸು ಸಾಕಷ್ಟು ಜನರು ಇದ್ದಾರೆ. ಇವತ್ತು ನವೋದಯ ವಿದ್ಯಾಲಯ ಆಗಿರ್ಬೋದು, ಮತ್ತೆ ಅದಕ್ಕಿಂತ ಮೊದಲು ನಾನು ಅಂಚೆ ಇಲಾಖೆಯಲ್ಲಿ ಸಹಿತ ಕೆಲಸವನ್ನು ಮಾಡಿದೆ. ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ನೀಲಾಂಬಿಕಾ ಶೇರಿಕಾರ್, ಡಾಕ್ಟರ್ ಶಾಂತಲಾ ನಿಸ್ಟಿ, ಡಾಕ್ಟರ್ ಪುಟ್ಮಣಿ ದೇವಿದಾಸ್, ಡಾಕ್ಟರ್ ಎನ್ಎ ಸುಗಾರ್, ಪ್ರೊಫೆಸರ್ ಜಾನಕಿ ಸೇರಿದಂತೆ ಅನೇಕ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು.